ವಸ್ತು ಸ್ವರೂಪ ದ್ರವ್ಯ ಕಲಿಕಾಫಲವೊಂದು ವಿವಿಧ ರೂಪದ ವಸ್ತುಗಳನ್ನು ಗುರುತಿಸಿ ಅವುಗಳ ವೈಶಿಷ್ಟ್ಯ ಮತ್ತು ಲಕ್ಷಣಗಳನ್ನು ಅಂದರೆ ಆಕಾರ ರುಚಿ ಬಣ್ಣ ಮತ್ತು ವಿನ್ಯಾಸ ಇತ್ಯಾದಿ ಆಧರಿಸಿ ವಸ್ತುಗಳನ್ನು ವರ್ಗೀಕರಿಸುವುದು ವರ್ಗೀಕರಿಸುವರು ಚಟುವಟಿಕೆ ಒಂದು ನಿನ್ನ ಸುತ್ತಮುತ್ತ ಇರುವ ವಿವಿಧ ವಸ್ತುಗಳನ್ನು ಸಂಗ್ರಹಿಸಿ ಅವುಗಳ ಹೆಸರನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಬರೆ ನಾನು ಉದಾಹರಣೆಯಾಗಿಲ್ಲವೋ ಒಂದಷ್ಟು ವಸ್ತುಗಳ ಹೆಸರನ್ನು ಬರೆದಿದ್ದೇನೆ ಇದೇ ರೀತಿ ತರಗತಿ ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಚಟುವಟಿಕೆಯನ್ನು ವಿವರಿಸಿ ಹೇಳಿ ಆ ವಿದ್ಯಾರ್ಥಿಗಳು ಒಂದಷ್ಟು ವಸ್ತುಗಳ ಹೆಸರುಗಳನ್ನು ಇಲ್ಲಿ ಬರೆಯುವ ಅವಶ್ಯಕತೆ ಇರತಕ್ಕಂಥ ಮಾಹಿತಿಗಳನ್ನು ಶಿಕ್ಷಕರು ನೀಡಬೇಕಾಗುತ್ತೆ ನೀನು ಸಂಗ್ರಹಿಸುವ ವಸ್ತುಗಳನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ನೀರಿನಲ್ಲಿ ಕರಗುವ ವಸ್ತುಗಳಾವು ವೀಕ್ಷಕರ ಇಲ್ಲಿ ಇಲ್ಲಿ ಮೇಲಿನ ಕೋಷ್ಟಕದಲ್ಲಿ ಏನು ವಸ್ತುಗಳ ಹೆಸರುಗಳನ್ನು ಪಟ್ಟಿ ಮಾಡಿರ್ತಾರೋ ಆ ಒಂದು ಹೆಸರುಗಳ ಆಧಾರದ ಮೇಲೆ ಈ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ ನೀರಿನಲ್ಲಿ ಕರಗುವ ವಸ್ತುಗಳಾಗುವು ಬೆಲ್ಲ ಮಿಠಾಯಿ ನೀರಿನ ಮೇಲೆ ತೇಲುವ ವಸ್ತುಗಳಾವು ಎಲೆ ಬಾಲ್ ಪೇಪರ್ ಅಂದರೆ ಬಾಲ್ ಅಂದರೆ ನಾನಿಲ್ಲಿ ಪ್ಲಾಸ್ಟಿಕ್ ಬಾಲ್ ಅಂತ ಮಾಡಿದ್ದೀನಿ ನೋಡಿ ಇಲ್ಲಿ ಬಾಲ್ ಆವರಣದಲ್ಲಿ ಪ್ಲ್ಯಾಸ್ಟಿಕ್ ಅಂತ ಹಾಕಿದ್ದೀನಿ ಪ್ಲ್ಯಾಸ್ಟಿಕ್ ಬಾಲ್ಗಳು ನೀರಿನ ಮೇಲೆ ತೇಲುತ್ತವೆ ನೀರಿನಲ್ಲಿ ಮುಳುಗುವ ವಸ್ತುಗಳಾಗುವು ನಾಣ್ಯ ಪೆನ್ನು ಬ್ಯಾಗ್ ಕಲ್ಲು ಜಾಮಿಟ್ರಿ ಬಾಕ್ಸ್ ರಬ್ಬರ್ ಪೆನ್ಸಿಲ್ ಇರೋದು ಭಾರವಾದ ವಸ್ತುಗಳಾವುವು ಕಲ್ಲು ಬ್ಯಾಗ್ ಜಾಮಿಟ್ರಿ ಬಾಕ್ಸ್ ಹಗುರವಾದ ವಸ್ತುಗಳವು ಇಲ್ಲಿ ನಾನು ಬರೆದಿರುವ ಪಟ್ಟಿಯಲ್ಲಿ ಅವು ಹಗುರವಾಗಿರುವ ವಸ್ತುಗಳು ಇರಲಿಲ್ಲ ಅದಕ್ಕೆ ನಾನು ಅದನ್ನು ಬರೆದಿಲ್ಲ ಒಂದಷ್ಟು ಇಲ್ಲಿ ಹಗುರವಾಗಿರೋ ವಸ್ತುಗಳೇನಾದರೂ ವಿದ್ಯಾರ್ಥಿಗಳು ಬರೆದ್ರೆ ಆ ಒಂದು ಪ್ರಶ್ನೆಯಲ್ಲಿ ಉತ್ತರ ಕೊಡಬೇಕಾಗತ್ತೆ ಪ್ರಿಯ ವೀಕ್ಷಕರ ಚಟುವಟಿಕೆ ಒಂದರ ಮುಂದುವರಿದ ಭಾಗ ಇದು ಮೃದುವಾದ ವಸ್ತುಗಳಾವುವು ನೆಲಕ್ಕೆ ಬಿದ್ದಾಗ ಪುಡಿಯಾಗುವ ಅಥವಾ ಒಡೆದು ಹೋಗುವ ವಸ್ತುಗಳಾವು ಮಣ್ಣಿನಲ್ಲಿ ಸೇರಿ ಕ್ರಮೇಣ ಮಣ್ಣಾಗುವ ವಸ್ತುಗಳಾವುವು ಬಾಟಲಿಯಲ್ಲಿ ತುಂಬಿಡಬಹುದಾದ ವಸ್ತುಗಳಾವು ಚಟುವಟಿಕೆ ಎರಡು ಈ ಕೆಳಗೆ ನೀಡಿರುವ ವಸ್ತುಗಳನ್ನು ಸಂಗ್ರಹಿಸು ಅವುಗಳನ್ನು ಸ್ಪರ್ಶಿಸಿ ನೀರಿನಲ್ಲಿ ಹಾಕಿ ವೀಕ್ಷಿಸಿದ ನಂತರ ಈ ಕೆಳಗಿನ ಕೋಷ್ಟಕದಲ್ಲಿ ಅನ್ವಯಿಸುವ ವಸ್ತುಗಳ ಲಕ್ಷಣಗಳಿಗೆ ಸರಿ ಗುರುತು ಹಾಕು ಲಕ್ಷಣಗಳು ಭಾರ ಹಗುರ ಮೃದು ಗಟ್ಟಿ ತೇಲುವ ಮುಳುಗುವ ಹರಿಯುವ ಕರಗುವ ಕರಗದ ಇಷ್ಟು ಲಕ್ಷಣಗಳು ಇಲ್ಲಿ ವಸ್ತುಗಳ ಹೆಸರಿದೆ ಇಟ್ಟಿಗೆ ಹತ್ತಿ ನೀರು ಅಥವಾ ಹಣ್ಣಿನ ರಸ ಕಲ್ಲು ಕಾಗದ ಸಕ್ಕರೆ ಇಷ್ಟಿದೆ ಇಲ್ಲಿ ಅವುಗಳ ಲಕ್ಷಣಗಳ ಆಧಾರದ ಮೇಲೆ ಸರಿ ಗುರುತು ಹಾಕುವುದಕ್ಕೆ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಮಾಹಿತಿಯನ್ನು ಮಾರ್ಗದರ್ಶನವನ್ನು ಶಿಕ್ಷಕರು ನೀಡಬೇಕಾಗತ್ತೆ ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡುವುದನ್ನು ಗಮನಿಸಬೇಕಾಗತ್ತೆ ಗಮನಿಸಿ ಒಂದಷ್ಟು ಸೂಚನೆಗಳನ್ನು ಸಹ ಸಲಹೆಗಳನ್ನು ಸಹ ನೀಡಬೇಕಾಗತ್ತೆ ಉದಾಹರಣೆಗೆ ಇಲ್ಲಿ ಇಟ್ಟಿಗೆ ಇದು ಭಾರವಾದ ವಸ್ತು ಆನಂತರ ಗಟ್ಟಿಯಾದ ವಸ್ತು ಆನಂತರ ಮುಳುಗುವ ವಸ್ತು ಅನಂತರ ಕರಗದ ವಸ್ತು ಈ ರೀತಿ ಪ್ರತಿಯೊಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಲಕ್ಷಣಗಳನ್ನು ಹೊಂದಿರುತ್ತದೆ ಒಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಲಕ್ಷಣಗಳನ್ನು ಹೊಂದಿರುತ್ತದೆ ವಿದ್ಯಾರ್ಥಿಗಳು ಈ ಚಟುವಟಿಕೆ ಈ ಚಟುವಟಿಕೆ ನಿರ್ವಹಣೆ ಮಾಡಬೇಕಾದಾಗ ಒಂದಷ್ಟು ಗೊಂದಲಕ್ಕೆ ಅವಕಾಶ ಆಗ್ಬೋದು ಹಾಗಾಗಿ ಇಲ್ಲಿ ಫೆಸಿಲಿಟೇಟರು ಸೂಕ್ತವಾದ ಮಾರ್ಗದರ್ಶನವನ್ನು ಸಲಹೆ ಸೂಚನೆಗಳನ್ನು ನೀಡಬೇಕಾಗುತ್ತೆ ಕೋಷ್ಟಕದ ಮುಂದುವರಿದ ಭಾಗ ಚಟುವಟಿಕೆ ಮೂರು ನಿನಗೆ ಲಭ್ಯವಿರುವ ಭಾರ ಹಗುರ ಮೃದು ಮತ್ತು ಗಟ್ಟಿ ಲಕ್ಷಣಗಳನ್ನು ಹೊಂದಿರುವ ವಸ್ತುಗಳ ಚಿತ್ರಗಳನ್ನು ಸಂಗ್ರಹಿಸಿ ಡ್ರಾಯಿಂಗ್ ಹಾಳೆಯಲ್ಲಿ ಅಂಟಿಸಿ ತರಗತಿಯಲ್ಲಿ ಪ್ರದರ್ಶಿಸು ನಿನ್ನ ಅಭಿಪ್ರಾಯವನ್ನು ಗೆಳೆಯರೊಂದಿಗೆ ಹಂಚಿಕೋ ಚಟುವಟಿಕೆ ನಾಲ್ಕು ನೀನು ಸಂಗ್ರಹಿಸಿದ ವಸ್ತುಗಳನ್ನು ಈ ಕೆಳಗಿನ ಲಕ್ಷಣಗಳಿಗೆ ಅನುಗುಣವಾಗಿ ಬರೆ ಅನ್ವಯಿಸದಿರುವ ಚೌಕದಲ್ಲಿ ಇಲ್ಲ ಎಂದು ಬರೆ ఆకార రుచి వస్తువుల వస్తుల ఇట్టిగే సక్కరే సేవు పుస్తక పెన్ ఇల్ ఇట్టిగే ఎందక్షణ ఆకారదు అది ఆయత ఘన అంత నావు తిల్స్కె ಮಕ್ಕಳಿಗೆ చటవట ಈ ಕೆಳಗಿನ ಕೋಷ್ಟಕದಲ್ಲಿನ ಚಿತ್ರಗಳನ್ನು ಗಮನಿಸಿ ಆಕಾರ ಬಣ್ಣವನ್ನು ಬರೆದು ವಿಶೇಷತೆಯ ಕಾಲಂನಲ್ಲಿರುವ ಅಂಶಗಳನ್ನು ಗೆರೆ ಎಳೆದು ಚಿತ್ರಕ್ಕೆ ಹೊಂದಿಸು ಚಿತ್ರದ ಹೆಸರು ಆಕಾರ ಬಣ್ಣ ವಿಶೇಷತೆ ಗೆರೆ ಎಳೆಯುವುದರ ಮೂಲಕ ಸಿದ್ಧಪಡಿಸಲಾಗಿದೆ ಚಟುವಟಿಕೆ ಏಳು ಕೆಳಗೆ ನೀಡಿರುವ ಚಿತ್ರಗಳನ್ನು ವೀಕ್ಷಿಸು ಕೋಷ್ಟಕಕ್ಕೆ ಅನುಗುಣವಾಗಿ ಅವುಗಳ ಹೆಸರನ್ನು ವಿಂಗಡಿಸಿ ಅಂತ ಇಲ್ಲಿ ಚಿತ್ರಗಳನ್ನು ನೀಡಿದರೆ ಒಂದ ಕಲ್ಲು ಜೇನುತುಪ್ಪ ಆಭರಣ ಹೊಗೆ ಪುಸ್ತಕ ಮರದ ತುಂಡು ಗಾಳಿ ಎಣ್ಣೆ ಇನ್ನೊಂದು ಕೋಷ್ಟಕ ಇದೆ ಗಟ್ ಘನ ಗಟ್ಟಿಯಾದ ವಸ್ತು ದ್ರವ ಪಾತ್ರೆಯ ಆಕಾರ ಪಡೆಯುವ ವಸ್ತು ಅನಿಲ ಹಿಡಿಯಲು ಸಿಗದ ಅಥವಾ ಕಾಣಿಸದ ಅಥವಾ ಹರಡುವ ಅನುಭವಕ್ಕೆ ಬರುವ ವಸ್ತು ಚಟುವಟಿಕೆ ಎಂಟು ನಿನಗೆ ತಿಳಿದಿರುವ ಘನ ದ್ರವ ಮತ್ತು ಅನಿಲ ರೂಪದ ವಸ್ತುಗಳನ್ನು ಪಟ್ಟಿ ಮಾಡು ಚಟುವಟಿಕೆ ಒಂಬತ್ತು ಒಂದು ಗಾಜಿನ ಜಾಡಿಯನ್ನು ತೆಗೆದುಕೊಂಡು ಅದರಲ್ಲಿ ಮುಕ್ಕಾಲು ಭಾಗ ನೀರನ್ನು ತುಂಬಿ ಅದಕ್ಕೆ ನಾಣ್ಯ ಒಣಗಿದ ಎಲೆ ಒಣಗಿದ ಮರದ ತುಂಡು ಸ್ಟ್ರಾ ಕಲ್ಲು ಇತ್ಯಾದಿ ವಸ್ತುಗಳನ್ನು ಒಂದೊಂದಾಗಿ ಹಾಕಿ ವೀಕ್ಷಿಸು ಗಮನಿಸಿದ ಅಂಶವನ್ನು ಇಲ್ಲಿವರೆ ನೀರಿನಲ್ಲಿ ತೇಲುವ ವಸ್ತುಗಳು ನೀರಿನಲ್ಲಿ ಮುಳುಗುವ ವಸ್ತುಗಳು ಚಟುವಟಿಕೆ ಹತ್ತು ಒಂದು ಗಾಜಿನ ಜಾಡಿಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಉಪ್ಪು ಮರಳು ನಾಣ್ಯ ಸಕ್ಕರೆ ಎಣ್ಣೆ ಅರಿಶಿನ ಪುಡಿ ಕಲ್ಲು ಕಲ್ಲು ಸಕ್ಕರೆ ತೆಂಗಿನ ಎಣ್ಣೆ ಹಾಲು ಇತ್ಯಾದಿ ವಸ್ತುಗಳನ್ನು ಒಂದೊಂದಾಗಿ ಸೇರಿಸುತ್ತಾ ಕದಳಿ ನೋಡಿ ವಸ್ತುಗಳು ಏನಾದವು ಎಂದು ಈ ಕೆಳಗಿನ ಕೋಷ್ಟಕದಲ್ಲಿ ಬರೆಯ ನೀರಿನಲ್ಲಿ ಕರಗಿದ ವಿಲೀನವಾದ ವಸ್ತುಗಳು ನೀರಿನಲ್ಲಿ ಕರಗದ ವಿಲೀನವಾಗದ ವಸ್ತುಗಳು ವೀಕ್ಷಕರೇ ಕೊನೆಯದಾಗಿ ನನ್ನ ಕಲಿಕೆ ಹೀಗಿದ ಚಟುವಟಿಕೆ ಈ ಚಟುವಟಿಕೆಯು ಮಕ್ಕಳಿಗೆ ಸ್ವ ಮೌಲ್ಯಮಾಪನ ಮಾಡಿಕೊಳ್ಳುವುದಕ್ಕೆ ತುಂಬ ಸಹಕಾರಿ ಸ್ತರಗಳು ವಿವಿಧ ರೂಪದ ವಸ್ತುಗಳನ್ನು ಗುರುತಿಸುವರು ವಸ್ತುಗಳನ್ನು ಅವುಗಳ ಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸುವರು ವಸ್ತುಗಳನ್ನು ಅವುಗಳ ಆಕಾರ ರುಚಿ ಬಣ್ಣಗಳ ಆಧಾರದ ಮೇಲೆ ವರ್ಗೀಕರಿಸುವರು ವಸ್ತುಗಳನ್ನು ಅವುಗಳ ವಿಶೇಷತೆಯ ಆಧಾರದ ಮೇಲೆ ವರ್ಗೀಕರಿಸುವರು ಇಲ್ಲಿ ಸಾಧಾರಣ ಉತ್ತಮ ಅತ್ಯುತ್ತಮ ಎನ್ನುವುದನ್ನು ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನದ ಮೂಲಕ ಸರಿಗುರುತುಗಳನ್ನು ಗುರುತುಗಳನ್ನು ಹಾಕಿಸಬೇಕಾಗುತ್ತೆ ಅನಂತರ ಸುಗಮಕಾರರ ಹಿಮ್ಮಾಹಿತಿ ವಿವಿಧ ರೂಪದ ವಸ್ತುಗಳನ್ನು ಗುರುತಿಸುವೆ ಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸುವೆ ಆಕಾರ ರುಚಿ ಬಣ್ಣಗಳ ಆಧಾರದ ಮೇಲೆ ವರ್ಗೀಕರಿಸುವೆ ವೆರಿ ಗುಡ್ ವಿಶೇಷತೆ ಆಧಾರದ ಮೇಲೆ ವರ್ಗೀಕರಿಸುವಲ್ಲಿ ಹೆಚ್ಚಿನ ಮಾಹಿತಿ ಸಂಗ್ರಹಿಸು ಧನ್ಯವಾದಗಳು ಶುಭವಾಗಲಿ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಧನ್ಯವಾದಗಳು